ನಮಸ್ಕಾರ ಸ್ನೇಹಿತರೆ, ವಿಡಿಯೋನ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಸಣ್ಣ ತಂತ್ರದ ಸಹಾಯದಿಂದ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಹೋಗೋದಿಲ್ಲ ಸ್ನೇಹಿತರೆ. ಅದು ಹೇಗೆ ಏನಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನೋಡಿ. ಅವರ ಪರ್ಸನಲ್ ನಂಬರು, ಒಮ್ಮೆ ಕಾಲ್ ಮಾಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ನೀವು ಯಾರನ್ನೇ ಇಷ್ಟಪಡ್ತಾ ಇದ್ರೆ ಸಾಕು ಸ್ನೇಹಿತರೆ, ಯಾವುದೇ ಹುಡುಗಿಯನ್ನೇ ಆಗಿರ್ಲಿ, ಆಂಟಿಯನ್ನೇ ಆಗಿರ್ಲಿ, ಅವರೇ ಬಂದು ಉಚ್ಚರಂತೆ ಪ್ರೀತಿ ಮಾಡಬೇಕು, ಮೇಲೆ ಬೀಳಬೇಕು, ಹಾಗೆ ಮಾಡಿಕೊಡ್ತಾರೆ ನಮ್ಮ ಗುರುಗಳು. ಖಂಡಿತವಾಗ್ಲು ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ. ನೀವು ಕೂಡ ಒಮ್ಮೆ ಕಾಲ್ ಮಾಡಿ ಮಾತನಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ. ಸ್ನೇಹಿತರೆ, ನೀವು ಇಷ್ಟಪಟ್ಟ ಯಾವುದೇ ಸ್ತ್ರೀ ಆಗಿರಲಿ, ಪುರುಷರಾಗಿರಲಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ವಶೀಕರಣ ಮಾಡಿಕೊಡ್ತಾರೆ. ನಂಬರ್ ಒನ್ ಗುರುಜಿ ಇವರು ವಶೀಕರಣದಲ್ಲಿ ಸ್ಪೆಷಲಿಸ್ಟ್. ಹಾಗಾಗಿ ಇವರೊಂದಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಸತಿಪತಿ ಕಲಹ, ಕೋರ್ಟ್ ಕೇಸ್ ಇತ್ಯಾದಿ ಇತ್ಯಾದಿ ಅನೇಕ ಸಮಸ್ಯೆಗಳಿರ್ತವೆ. ಅಂಥ ಸಮಸ್ಯೆಗಳೊಂದಿಗೆ ನಮ್ಮ ಗುರುಜಿಯವರ ನಂಬರ್ ಕೊಟ್ಟಿದ್ದೇವೆ. ಪರ್ಸನಲ್ ಆಗಿ ಮಾತನಾಡಿ ನಿಮ್ಮ ಪರಿಹಾರ ಕಂಡುಕೊಳ್ಳಿ. ಯಾವುದೇ ಗುರುಜಿ ಹತ್ತಿರ ಹೋಗಿ ಹಣ ನೆಮ್ಮದಿಯನ್ನ ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ನಂಬಿಕೆ ಇಟ್ಟು ನಮ್ಮ ಗುರುಗಳೊಂದಿಗೆ ಕಾಲ್ ಮಾಡಿ ಒಂದೇ ಕಾಲು ನಿಮಗೆ ಪರಿಹಾರ ಶತಸಿದ್ಧ. ಓಕೆ ಸ್ನೇಹಿತರೆ, ತಂತ್ರನ ಮಾಡಲು ಈ ರೀತಿಯಾದ ಒಂದು ಎಕ್ಕದ ಎಲೆ ಬೇಕು ಸ್ನೇಹಿತರೆ. ಎಕ್ಕದ ಎಲೆ ಅಥವಾ ವಿಳ್ಳೆದೆಲೆ ತೆಗೆದುಕೊಂಡ್ರು ನಡೆಯುತ್ತೆ ಸ್ನೇಹಿತರೆ. ಈ ರೀತಿಯಾದಂತ ಅವರು ಯೂಸ್ ಮಾಡಿದಂತ ಒಂದು ಬಳೆ ಸ್ನೇಹಿತರೆ, ಆ ಬಳೆಯನ್ನ ತೆಗೆದುಕೊಂಡು ಅದರ ಒಳಗಡೆ ಹಾಕಿಬಿಡಿ. ಹಾಕಿಬಿಟ್ಟು ಸ್ನೇಹಿತರೆ, ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ ಈ ರೀತಿ ಹಾಕ್ಬಿಟ್ಟು ಪೂಜೆಯನ್ನ ಮಾಡಿ ಸ್ನೇಹಿತರೆ. ಪೂಜೆಯನ್ನ ಮಾಡಿ ಮನೆ ದೇವರ ಮುಂದೆ ಕೂತ್ಕೊಂಡು ನೆನೆಸ್ಕೊಂಡು ನನಗೆ ವಶೀಕರಣ ಆಗ್ಬೇಕಪ್ಪ ಅಂತ ಹೇಳಿ ಸ್ನೇಹಿತರೆ, ಈ ಒಂದು ಹುಡುಗಿಯು ನಮ್ಮ ಕಡೆಗೆ ವಶೀಕರಣ ಆಗ್ಬೇಕಂತ ಮನಸ್ಸಲ್ಲಿ ಅನ್ಕೊಂಡು ಒಂದು ಮಂತ್ರ ಇದೆ ನೋಡಿ, ಆ ಮಂತ್ರ ಹೇಳ್ಬೇಕು. ಓಂ ಕಾಮ ದೇವಾಯ ವಶಂ ವಶಂ ಸ್ವಾಹ ಅನ್ನೋ ಮಂತ್ರವನ್ನು ನೀವು ಪಠನೆ ಮಾಡಿ ಆದ ಮೇಲೆ ಸ್ನೇಹಿತರೆ, ಈ ಒಂದು ಲಾಸ್ಟ್ ಅಲ್ಲಿ ಇದನ್ನ ಮಡಚಿಕೊಂಡು ಹೋಗಿ ಒಂದು ಸ್ಮಶಾನದಲ್ಲಿ ಹೋಗಿ ಉಂಡಿ ತೆಗೆದು ಊತ್ ಬರ್ಬೇಕಾಗತ್ತೆ. ಊತ್ ಬಿಟ್ಟು ಬಂದು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನೀವು ಅಂದುಕೊಂಡ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್